ಖುಷಿ ಖುಷಿಯಾಯಿತು ಜೀನಿ ಪ್ರಾಡಕ್ಟ್ ನಾವು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಯೂಸ್ ಮಾಡ್ತಾಯಿದ್ದೀವಿ ತುಂಬಾ ಚೆನ್ನಾಗಿದೆ ಇನ್ಸ್ಟೆಡ್ ಆಫ್ ಬ್ರೇಕ್ಫಾಸ್ಟ್ಗಿಂತ ಇದನ್ನು ತೊಗೊಂಡ್ರೆ ನಮ್ಮ ಅನುಭವ ತುಂಬ ಎನರ್ಜೆಟಿಕ್ ಆಗಿದ್ವಿ ಊಟ ಲೇಟಾಗಿ ಮಾಡಿದ್ರೂ ಏನೂ ತೊಂದರೆ ಆಗ್ತಾ ಇರಲಿಲ್ಲ ಮನೆ ಮಂದಿ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಮುಂದಿನ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಆರು ವಿಧಾನಸಭಾ ಕ್ಷೇತ್ರ ಬರುತ್ತೆ ಆರು ವಿಧಾನಸಭಾ ಕ್ಷೇತ್ರ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಐದು ಬಿಜೆಪಿ ಒಂದ್ರ ಮಾತ್ರ ಕಾಂಗ್ರೆಸ್ ಚಳಕೆರೆ ರಘುಮೂರ್ತಿ ಮಾತ್ರ ಗೆದ್ದಿದ್ರು ಐದಲ್ಲ ಬಿಜೆಪಿ ದಿಗ್ವಿಜಯ ಸಾಧಿತ್ತು ಸರ್ವೆ ಬಂದಾಗ ಈ ಮತ್ತೆ ಐದು ಬರೋ ಗ್ಯಾರಂಟಿಗಳಿಲ್ಲ ಬಟ್ ಈ ಸರಿ ಏನ್ ಕತೆ ಈ ಜನವರಿ ಟ್ರೆಂಡ್ ಹೇಗಿದೆ ರಾಮುಲು ಕ್ಷೇತ್ರ ಬೇರೆ ಬೇರೆ ಕಡೆಯಿಂದ ಚರ್ಚೆ ಆಗ್ತಾ ಇದೆ ಸೀನಿಯರ್ ಲೀಡರ್ ಇಲ್ಲಿ ಜಿಲ್ಲೆ ನೋಡಿದಾಗ ಅಂದ್ರೆ ಗೆದ್ದಿರೋರಲ್ಲಿ ಈ ಜಿಲ್ಲೆ ಅವರಲ್ಲ ಅವರು ಬಟ್ ಈ ಜಿಲ್ಲೆಲಿ ಗೆದ್ದಿದ್ರು ಅನ್ನೋ ಕಾರಣಕ್ಕೆ ಹಾಗಾಗಿ ಎಲ್ಲಿ ಏನು ಎತ್ತಂತ ನೋಡೋಣ ಜನವರಿಯಲ್ಲಿ ಕರ್ನಾಟಕ ಟಿವಿ ಟ್ರೆಂಡ್ ಪ್ರಕಾರ ಏನಿದೆ ಅಂತ ಮೊದಲನೇದಾಗಿ ಮೊಳಕಾಲ್ಮೂರು ಕ್ಷೇತ್ರ ಎಸ್ ಟಿ ಮೈಸೂರು ಕ್ಷೇತ್ರ ಇಲ್ಲಿ ರಾಮುಲು ಅವರು ಸಿಟ್ಟಿಂಗ್ ಎಂ ಎಲ್ ಎ ರಾಮುಲು ನಟ ಶಶಿಕುಮಾರ್ ಪ್ರಭಾಕರ್ ಮ್ಯಾಸಾ ನಾಯ್ಕ್ ಹ್ಮ್ ಇವರೆಲ್ಲರೂ ಕೂಡ ಹೆಸರಿದೆ ಕಾಂಗ್ರೆಸ್ ಇಂದ ತಿಪ್ಪೇಸ್ವಾಮಿ ಅಜ್ಜ ಯೋಗೀಶ್ ಬಾಬು ವಿ ಎಸ್ ಉಗ್ರಪ್ಪ ಬಟ್ ತಿಪ್ಪೇಸ್ವಾಮಿ ಹೆಸರು ಪ್ರಬಲವಾಗಿದೆ ಅಜ್ಜ ಅಜಿನ್ ಕೊಡ್ಬೇಕು ಅಜಿನ್ ಕೊಟಕ್ ನಮ್ಮ ಮೆಂಟಾಲಿಟಿ ಅಂಡ್ ಜೆ ಡಿ ಎಸ್ ನೋಡ್ಬೇಕೆ ಕತೆ ಅಂತ ಇಲ್ಲ ರಾಮುಲೂರು ಏನ್ ಗೊತ್ತಲ್ಲ ಯಾರು ಯಾವ ಜನಾಂಗಕ್ಕೆ ಎಷ್ಟೇ ಸೂಪರ್ ಸುಪ್ರೀಂ ಆಗಿರ್ಬಹುದು ಆ ಕ್ಷೇತ್ರದ ಶಾಸಕನ ಕೆಲಸ ಮಾಡ್ಲಿಲ್ಲ ಅಂದ್ರೆ ಜನ ಸೋಲ್ಸ್ಬಿಡ್ತಾರೆ ಎಕ್ಸಾಂಪಲ್ ವಾಲ್ಮೀಕಿ ಸಮುದಾಯದ ನಾಯಕರ ವಾಲ್ಮೀಕಿ ಸಮುದಾಯದ ಹೆಸರಲ್ಲೇ ಮತ ಕೇಳ್ಕೊಂಡು ತನ್ನ ವೋಟ್ ಬ್ಯಾಂಕ್ ಇದ್ ಮಾಡ್ಕೊಂಡಿದ್ರು ಮಾಡ್ಕೊಂಡಿದ್ರು ಬಟ್ ಆದ್ರೆ ರಾಮುಲು ಎದೆ ತಟ್ಟಿ ನಾನು ಒಳಕ್ ಗೆದ್ದೇ ಗೆಲ್ತೀನಿ ಅಂತ ಹೇಳಕ್ ಸಾಧ್ಯ ಇಲ್ಲ ಕ್ಷೇತ್ರ ಹುಡುಕಾಟ ಮಾಡ್ತಿದ್ದಾರೆ ಬಳ್ಳಾರಿ ಟಿ ಮೀಸಲು ಕ್ಷೇತ್ರ ಆಮೇಲೆ ಯಾರಲ್ಲಿ ತಿಪ್ಪೇಸ್ವಾಮಿ ಅಂತ ಬಿ ಎಸ್ ಆರ್ ಕಾಂಗ್ರೆಸ್ ಗೆದ್ದಿದ್ದು ರಾಮುಲು ಗೆದ್ದು ಅವ್ರ ಪಾರ್ಟಿ ಇಲ್ಲೇ ಗೆದ್ದಿದಂತವ್ರು ಅದಾಗ್ಲಿಲ್ಲ ಎನ್ ವೈ ಗೋಪಾಲ್ ಕೃಷ್ಣ ಬಿಜೆಪಿ ಎಂ ಎಲ್ ಎ ಕುಡ್ಲಿಗಿ ಈ ಕಂಡೀಷನ್ ಲಾಮುಲ್ಗೆ ಹೇಗಿದೆ ಅಂತ ಇಲ್ಲಿಂದ ಅವ್ರು ಜಾಗ ಖಾಲಿ ಮಾಡ್ತಾವ್ರೆ ಶಶಿಕುಮಾರ್ ಇಲ್ಲಿಗ ಚಳಕೆರೆಗ ಆ ಈ ತರ ನಡೀತಾ ಇದೆ ಇಲ್ಲಿ ಬಟ್ ಕಾಂಗ್ರೆಸ್ ಟಿಕೆಟ್ ಫೈಟ್ ನಡೆಸಿದೆ ಮುಗ್ರಪ್ಪ ಗೊತ್ತಿಲ್ಲ ಬಟ್ ಯೋಗಿ ಚೌಪ್ರಿಗೆ ಟಿಕೆಟ್ ಬೇಕು ಅಂತ ಕೇಳಿದ್ರೆ ಅವರು ನಾನು ಹೆಂಗಿದೀನಿ ನಂಗ ಕುಡಿ ಅಂತ ಅಜ್ಜ ಎಲ್ಲಿ ನಿಂತ್ಕೊಂಡ್ರು ಗೆಲುವೆ ಇಂಡಿಪೆಂಡೆಂಟ್ ನಿಂತ್ಕೊಂಡ್ರು ಗೆಲುವೆ ಟ್ರೆಂಡ್ ಇದೆ ಆಮೇಲೆ ತಿಪ್ಪೇಸ್ವಾಮಿ ಅವರು ಏನೋ ರೆಡ್ಡಿ ಅವ್ರನ್ನ ಮೀಟ್ ಆಗಿ ಬಂದ್ರಂತಪ್ಪ ಹೌದಾ ಅಂದ್ರೆ ಏನಾಗಂತ ಪಾಪ ಮನುಷ್ಯಂಗೇನು ಹಬ್ಬ ಹರಿದಿನ ಮದುವೆ ಮುಂಜಿ ಎಲ್ಲಾದಗೂ ಬರತ್ತೆ ಮನುಷ್ಯ ಕೈಗೆ ಸಿಗುತ್ತೆ ಯಾರ್ಯಾರಿಗೆ ಯಾಕೆ ಓಟ್ ಹಾಕ್ಬೇಕು ಅಜ್ಜ ಅಂದ್ರೆ ಅಜ್ಜನ್ ಓಟ್ ಹಾಕಿ ಕರೀತಾರ ಕಾಂಗ್ರೆಸ್ ಅಜ್ಜನ ಹವ ಕಾಂಗ್ರೆಸ್ ತಿಪ್ಪೇಸ್ವಾಮಿ ಕಾರಣಕ್ಕೆ ಕಾಂಗ್ರೆಸ್ ಅಷ್ಟೇ ತಿಪ್ಪೇಸ್ವಾಮಿ ಅವ್ರಿಗೆ ಕೈ ಕೊಟ್ರೆ ಕಾಂಗ್ರೆಸ್ ಅವರು ಅಜ್ಜ ನೀವ್ ಹೇಳ್ದಂಗೆ ರೆಡ್ಡಿ ಪಾರ್ಟಿನು ಆಮ್ ಆದ್ಮಿ ಪಾರ್ಟಿನೂ ಜೆಡಿಎಸ್ ಒಂದ್ ಸಿಂಬಲ್ ಬೇಕಷ್ಟೇ ಅಜ್ಜಿಂಗ್ ಒಂದ್ ಸಿಂಬಲ್ ಬೇಕು ಅಜ್ಜುಂಗ್ ಜನ ವೋಟ್ ಆಗ್ತಾರೆ ಓಟ್ ಹಾಕ್ತಾರೆ ಟ್ರೆಂಡ್ ಇದೆ ಸದ್ಯಕ್ಕೆ ಆಮೇಲೆ ನಂತರ ಏನೋ ಅಜ್ಜು ಕಳೆದ ಬಾರಿ ತಿಪ್ಪೇಸ್ವಾಮಿ ಟಿಕೆಟ್ ಮಿಸ್ ಆದ್ಲೋ ಆಚೆ ಆ ಕಲ್ಲ ದೊಡ್ಡ ಮಟ್ಟ ಗಲಾಟಿಗಳೆಲ್ಲಾದ್ರು ರಾಮುಲ್ಗೆ ಎತ್ಕೊಂಡ್ ಬಂದ್ರು ಬಟ್ ರಾಜಕಾರಣದಲ್ಲಿ ಯಾರು ಯಾವಾಗ ಬೇಕಾದ್ರು ಪಾತಾಳ ಕುಸಿಬಹುದು ಮೇಲ್ಮಟ್ಟ ಕೇರ್ಬೋದು ಸೊ ಸದ್ಯಕ್ಕೆ ಇಲ್ಲಿ ಅಜ್ಜ ಕಾಂಗ್ರೆಸ್ ಇಂದ ತಿಪ್ಪೇಸ್ವಾಮಿ ಅವರು ಮುನ್ನಡೆಯನ್ನ ಕಾಯ್ದು ಕಾಯ್ದುಕೊಂಡಿದ್ದಾರೆ